ದಾವಣಗೆರೆಯಲ್ಲಿ ಯುವ ಪ್ರತಿಭೆಗಳಿಗಾಗಿ ಕ್ರಿಕೆಟ್ ಕಂಡಕ್ಟ್ ಮಾಡಿದೀವಿ. ಅದಕ್ಕೆ ಗೆಸ್ಟ್ನ ಯಾರನ್ನು ಕರಿಬೋದು? ಶಾಮನೂರು ಶಿವಶಂಕರಪ್ಪನವರು. ಹೇ ಪಾಪ ಬೇಡ, ವಯಸ್ಸಾಗೈತಿ. ಯಾರನ್ನು ಕರಿಬೋದು ಮತ್ತೆ? ಓಹೋ, ಸಿಕ್ರು ಸಿಕ್ರು! ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಗಂಡುಗಲಿ ಕುಮಾರರಾಮ, ನಮ್ಮ ಗುಂಡು ಮಿನಿಸ್ಟರ್ ಆಗಿರ್ತಕ್ಕಂತಹ ರೇಣುಕಾಚಾರ್ಯ ಅವರನ್ನ ಕರೆಯೋಣ. ಓಕೆ, ಇವಾಗ ನಮ್ಮ ಗುಂಡು ಮಿನಿಸ್ಟರ್ ರೇಣು ಬ್ರದರ್ ಗ್ರೌಂಡ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಜಸ್ಟ್ ನೀವು ನೋಡ್ರಿ ಅವ್ರು ಹೆಂಗೆ ಎಂಟ್ರಿ ಕೊಡ್ತಿದಾರಂತೆ. ಓಕೆ, ಇವಾಗ ನಮ್ಮ ರೇಣುಸ್ ಬ್ರದರ್ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಮಾಡಿದ್ರ ಮುಖಾಂತರ ಉದ್ಘಾಟನೆ ಮಾಡ್ತಾರೆ. ಗುಂಡ್ ಮಿನಿಸ್ಟರ್ ಬ್ಯಾಟಿಂಗ್ ಓ ಅಣ್ಣ, ಎಂದ್ರೆ ಕ್ರಿಕೆಟ್ ಆಡಿದ್ರೆ ಇಲ್ರಿಪ್ಪ, ನೀವೆಲ್ಲಿ ನಿಂತೀರಿ? ಬ್ಯಾಟ್ ಹೆಂಗ ಹಿಡಿದ್ರಿ? ಹಿಂದ್ ವಿಕೆಟ್ ಹೆಂಗದವೋ? ಬಾ 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 ಬಾ, ಸರಿಪ್ಪ ಹೆಂಗ್ರ ಆಡ್ರಿ, ಒಟ್ಟ ಆಡ್ರಿ. ಏ ಬೌಲಿಂಗ್ ಹಾಕ್ರು. ಅಲ್ಲ, ಬಾರಿ ಗ್ರೌಂಡ್ ಶಾಟ್ ಅಣ್ಣ, ವಿಕೆಟ್ ಅಷ್ಟು ಬಿಡಬಾರ್ದು, ಹಿಂದೆ ಸ್ವಲ್ಪ ಕ್ಲೋಸ್ ಬನ್ರಿ. ಏ ಹಾಕ್ರಪ್ಪ ಬೌಲಿಂಗ್, ಸೂಪರ್ ಶಾಟ್. ಅಲ್ಲ, ನೋಡ್ರಿ ಪೋಸ್ ಅಣ್ಣರದು. ನಮ್ಮ ಸಚಿನ್ ತೆಂಡೂಲ್ಕರ್ 100ನೇ ಸೆಂಚುರಿ ಹೊಡೆದಾಗ್ಲೂ ಹಿಂಗೆ ಕೊಟ್ಟಿರ್ಲಿಲ್ಲ ಪೋಸ. ಅಣ್ಣರ, ನೀವು ಈ ಪರಿ ಬ್ಯಾಟಿಂಗ್ ಆಡ್ತೀರ ಅಂದ್ರೆ ನಿಮ್ಮನ್ನ ಇಂಡಿಯಾ ಟೀಮ್ಗೆ ಕಳಿಸಿದ್ರು ಕಳಿಸ್ಬೋದು. ಬಹುಶಃ ಪಾಕಿಸ್ತಾನ ವಿರುದ್ಧ ನಿಮ್ಮನ್ನ ಹಕ್ಕಿಂದ ಆಡಿದ್ರೆ ನಮ್ಮ ಇಂಡಿಯಾ ಟೀಮ್ ವಿನ್ನರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಮಾಡೋಣ. ಓಕೆ ಅಣ್ಣರ, ಇವಾಗ ಬ್ಯಾಟಿಂಗ್ ಆಡಿದ್ರೆ ಸಾಕು, ಇವಾಗ ಸ್ವಲ್ಪ ಬೌಲಿಂಗ್ ಮಾಡ್ರಿ. ಗುಂಡ್ ಮಿನಿಸ್ಟರ್ ಬೌಲಿಂಗ್ ಕಣೋ. ಓ ಅಣ್ಣರ, ಬೌಲಿಂಗ್ ಬ್ಯಾಟಿಂಗ್ ಆಡೋರ್ಗೆ ಹಾಕ್ಬಿಟ್ರಪ್ಪ, ಪಕ್ಕದಾಗ ನಿಂತಿರ್ಗಲ್ಲ. ಏ ಸಾವಕಾಶ ಸಾವಕಾಶ, ಅವ್ರು ವಿರೋಧ ಪಕ್ಷದಲ್ಲ, ಯಾಕೆ ಸಿಟ್ಟ ಹೊಡಿತಾರಂಗ? ಸ್ಮಾರ್ಟ್ ಆಗಿ ಬೌಲಿಂಗ್ ಮಾಡ್ರಿ. ಅಲ್ಲೇ ನೋಡ್ರಿ, ಅಣ್ಣಾರು ಕೈಯಲ್ಲಿ ದುಂಡನ್ ಬಾಲ್ ಹಿಡ್ಕೊಂಡು ತಿರ್ಗಿಸ ನೋಡಿದ್ರೆ ಯಾವ ರೇಂಜ್ ತಿರ್ಗಿಸ್ತಾರಂದ್ರೆ, ಬೌಲಿಂಗ್ ಮಾಡೋ ರೇಂಜ್ ನೋಡಿದ್ರೆ ಬಹುಶಃ ಪಕ್ಕದ ಪಾಕಿಸ್ತಾನದ ಇಮ್ರಾನ್ ಖಾನ್ ಅವರೇ ಇವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ಬೇಕು. ಹಾಕ್ರಿ ಅಣ್ಣರ. ನೀವು ಬೌಲಿಂಗ್ ಹಾಕ್ತಿರೋ ಬಾಂಬ್ ಹಾಕ್ತಿರೋ ಒಂದು ಅರ್ಥ ಆಗ್ತಿಲ್ಲರಿ. ಓಕೆ, ಎನಿವೆ ಈ ಬ್ಯಾಟಿಂಗು ಬೌಲಿಂಗು ತುಂಬ ಅದ್ಭುತವಾಗಿ ಮಾಡಿದ್ರಿ. ಇದ್ರ ಬಗ್ಗೆ ಎಡ್ಡಿ ಜಿ ಅವರು ಏನಂತಾರಂತ ಕೇಳ್ಕೊಂಡು ಬರೋಣ. ಓಕೆ, ಸ್ಟಾಪ್ ಸ್ಟಾಪ್ ಎಡ್ಡಿ ಜಿ, ಮತ್ತೇನ್ರಿ ನಿಮ್ಮ ಪರಮ ಶಿಷ್ಯ ರೇಣುಕಾಚಾರ್ಯ ಅವರು ಸಖತ್ತಾಗಿ ಕ್ರಿಕೆಟ್ ಆಡಿದ್ರಲ್ಲ, ಅದ್ರ ಬಗ್ಗೆ ವಾಟ್ ಯು ಸೇ? ನಮ್ಮನ್ನು ಅಧಿಕಾರಕ್ಕೆ ತಂದಂತ ನನ್ನ ದಣಿ ನೀನು, ನೀನು ದೇವರ ಸಮಾನ, ನೇಗಿಲ ಯೋಗಿ. ನಿನ್ನ ಕಣ್ಣೀರನ್ನು ವರ್ಷಕ್ಕೆ ನಾವೆಲ್ಲ ಒಟ್ಟಾಗಿ ಬರ್ತೇವೆ ಕೇಂದ್ರ ರಾಜ್ಯ ಸರ್ಕಾರ. ನೀ ಜೊತೆಗಿಡುವಂತ ಅಗತ್ಯ ಇಲ್ಲ, ನಿಮ್ಮ ಜೊತೆಗೆ ಇದ್ದೇವೆ ಅಂತ ಒಂದು ಆತ್ಮವಿಶ್ವಾಸವನ್ನು ಮೂಡಿಸುವಂಥದ್ದು ಬಹಳ ಅಗತ್ಯ ಇದೆ. ಓಹೋ, ಮೇ ಬಿ ಇವರು ಬರಗಾಲದ ಪ್ರವಾಸದ ಮೂಡ್ನಲ್ಲಿದ್ದಾರೆ. ಹೌದು, ಇವರು ಇವಾಗ ಯಾತಕ್ಕಾಗಿ ಪ್ರವಾಸ ಮಾಡಿರ್ಬೋದು? ಒಂದೇ ಒಂದು ಆಸೆ ನಂದು, ಮತ್ತೊಂದು ಕುರ್ಚಿ ಬೇಕು, ದೊಡ್ಡದೊಂದು ಹುದ್ದೆ ಬೇಕು, ಸಿಎಂ ಕುರ್ಚಿ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನಂಗೆ ನಾನೇ ರಾಜನು. ಎಡ್ಡಿ ಜಿ, ನಿಜ ಅನ್ರಿ ಇದೆಲ್ಲ? ನೀವೇನಾದ್ರೂ ಮತ್ತೆ ಕುರ್ಚಿಗೋಸ್ಕರ ಪ್ರವಾಸ ಮಾಡ್ತಿದ್ರನ್ರಿ? ನನ್ನನ್ನು ದಯಮಾಡಿ ಈ ರಾಜ್ಯದ ಅಧ್ಯಕ್ಷ ಸ್ಥಾನ ಮತ್ತೊಂದು ಮಗನೊಂದಿಗೆ ಹೇಳಿಬೇಡಿ. ನಾನು ಅಪೇಕ್ಷಿತನಲ್ಲ. ಯಾರನ್ನಾರು ಅಧ್ಯಕ್ಷ ಮಾಡ್ಕೊಂಡು ಏನಾರು ಮಾಡ್ಕೊಂಡು, ಯಡಿಯೂರಪ್ಪ ಒಬ್ಬ ಮಾಜಿ ಮುಖ್ಯಮಂತ್ರಿ, ಮಾಜಿ ಪಕ್ಷದ ಅಧ್ಯಕ್ಷನಾಗಿ ಅಧಿಕಾರ ಸ್ಥಾನಮಾನ ಇಲ್ಲದೇನು ಸಹ ಜನರ ಪ್ರೀತಿ ವಿಶ್ವಾಸ ನನಗೇನು ಕೊರತೆ ಆಗಿಲ್ಲ. ಒನ್ ಟೂ ತ್ರೀ ಎಡ್ಡಿ ನಾನೇನ ಕರುನಾಡ ಕೆಂಗು ನಾನೇನ ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡು ಹೋಗು. ಓ ಹಂಗ ಮತ್ತೆ ಆಗ್ತಾಡ, ಹೊಡಿರಿ ಹಲಗಿ.